हेलो फ्रेंड्स, समृद्धि मने अड़िगे स्वागत। नानी रेखावीनु नानिवत्तु सिंपल अंड टेस्टी आगिरो ईवनिंग स्नैक्स ना हेळ्कोड्ता इदीनि, अदे अल्ली बोंडा। हौदु फ्रेंड्स, इदु हळ्ळिगळ कडे हेच्चागि माडोद्रिंद इदन्न हळ्ळि बोंडा अंत करीतारे। इदु तुंबा सिंपल आगिरुत्ते, तुंबा कडिमे पदार्थ बळसिकोंडु माडबहुदु, टेस्ट मात्र सक्कत्तागिरुत्ते फ्रेंड्स। सो तडमाडदे हळ्ळि बोंडान स्टार्ट माडोण। ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬನ್ನಿ ಈಗ ಹಳ್ಳಿ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 2 ಕಪ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ, 1/2 ಕಪ್ ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, 1 ಕಪ್ ಅಷ್ಟು ಈರುಳ್ಳಿ, 1 ಕಪ್ ಅಷ್ಟು ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 1 ಪಿಂಚ್ ಅಷ್ಟು ಅಡಿಗೆ ಸೋಡಾ, 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, ಕರಿಯೋಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹಳ್ಳಿ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಅಚ್ಚಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 2 ಬೌಲ್ನಷ್ಟು ಕಡಲೆ ಇಟ್ಟು ಹಾಗೆ 1/2 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಕಲಸ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ. ನೋಡಿ, ಒಂದೇ ಸಲ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು, ಇಲ್ಲ ಅಂದರೆ ತೆಳ್ಳಗಾಗ್ಬಿಡುತ್ತೆ. ಬಜ್ಜಿ ಮಾಡುವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನಕ್ಕೆ ಕೂಡ ಕರುಮ್ ಕುರುಮ್ ಅಂತ ತುಂಬಾ ಚೆನ್ನಾಗಿರುತ್ತೆ. ಈಗ 1 ಚಿಟಿಕೆ ಅಷ್ಟು ಅಡಿಗೆ ಸೋಡಾ ಹಾಕ್ತಾ ಇದ್ದೀನಿ. ನೋಡಿ ಈ ಅದಕ್ಕೆ ಕಲಸ್ಕೋಬೇಕು. ಈಗ ಸ್ಟವ್ ಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಕೊಳ್ಳೋಣ. ಎಣ್ಣೆ ಕಾದ ಮೇಲೆ ಕಲಸಿಟ್ಕೊಂಡಿರೋ ಹಿಟ್ಟನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಎಣ್ಣೆಗಾಕಿ ಡೀಪ್ ಫ್ರೈ ಮಾಡೋಣ. ಫ್ರೆಂಡ್ಸ್, ಹಿಟ್ಟನ್ನ ಎಣ್ಣೆಗಾಕುವಾಗ ಫ್ಲೇಮ್ನ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡಿರಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆಲ್ಲ ಕಲರ್ ಬಂದ್ಬಿಟ್ಟು ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ನೋಡಿ ಈ ರೀತಿ ನಿಧಾನಕ್ಕೆ ಒಂದೇ ಸರಿ ಫ್ಲಿಪ್ ಮಾಡ್ಕೊಳ್ಳಿ. ಈಗ ಇದು ಎಲ್ಲಾ ಕಡೆ ಬೆಂದಿದೆ, ಇದನ್ನ ತೆಗೆದಿಟ್ಕೋಬಿಡೋಣ. ಇದೇ ರೀತಿ ಉಳಿದಿರೋ ಹಿಟ್ಟನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ.
ಈಗ ರುಚಿಯಾದ ಕ್ರಿಸ್ಪಿಯಾದ ಅಳ್ಳಿ ಬೋಂಡ ಸರ್ವ್ ಮಾಡೋಕೆ ರೆಡಿಯಾಗಿದೆ. ಈಗ ಒಂದು ಬೋಂಡಾನ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈಸಿಯಾಗಿ ಅಳ್ಳಿ ಬೋಂಡಾ ಮಾಡ್ಬೋದು ಅಂತ. ನೀವು ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಿ. ವೀಕೆಂಡ್ಸ್ ಅಲ್ಲಿ ಮೂವಿ ನೋಡಿಕೊಂಡು ಎಲ್ಲರೂ ಸೇರಿದಾಗ ಇದನ್ನು ಮಾಡಿದ್ರೆ ಕ್ವಿಕ್ ಆಗಿ ಖಾಲಿ ಆಗುತ್ತೆ. ಸೊ ನೀವು ಇದನ್ನು ಖಂಡಿತ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.